ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಕಳಪೆ ನಿರ್ವಹಣೆಯಿಂದ ಸೊರಗುತ್ತಿರುವ ಶಿರಾ ನಗರದ ಇಂದಿರಾ ಕ್ಯಾಂಟೀನ್. ಕಳಪೆ ನಿರ್ವಹಣೆಯಿಂದ ಸೊರಗುತ್ತಿರುವ ಶಿರಾ ನಗರದ ಇಂದಿರಾ ಕ್ಯಾಂಟೀನ್. ಬಿಸಿ ನೀರಿನ ಚೇಂಬರ್ ಕೆಟ್ಟು ತಿಂಗಳಾದರೂ ಜಾಣ ಕುರುಡುತನ ತೋರಿಸುತ್ತಿರುವ ನಗರಸಭೆ. ಆರ್ಒ ಪ್ಲಾಂಟ್ ಕೆಟ್ಟು 6 ತಿಂಗಳಾಗಿದೆ. ರಿಪೇರಿ ಮಾಡಿ ಬಿಲ್ ಪಡೆದಿದ್ದಾರೆ ವಿನಃ ಒಂದು ಚಂಬು ನೀರು ಇಲ್ಲ. ಶಿರಾನಗರದಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗಲೆಂದು ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದ ಇಂದಿರಾ ಕ್ಯಾಂಟೀನ್ ಇಂದು ನಗರಸಭೆ ನಿರ್ವಹಣೆ ಮರೆತ ಕಾರಣ ಸೊರಗುತ್ತಿದೆ. ತಿಂಡಿಗೆ 5 ರು ಹಾಗೂ ಊಟಕ್ಕೆ 10 ರುಗಳನ್ನು ಸಾರ್ವಜನಿಕರಿಂದ ಇಂದಿರಾ ಕ್ಯಾಂಟೀನ್ ಪಡೆಯುತ್ತಿದೆ. ಸರ್ಕಾರ ತಿಂಡಿಗೆ 10 ರು 30 ಪೈಸೆ ಹಾಗೂ ಊಟಕ್ಕೆ 10 ರು 50 ಪೈಸೆ ಹೆಚ್ಚುವರಿ ನೀಡುತ್ತಿದೆ. ಹೀಗಾಗಿ ಟೆಂಡರ್ದಾರನಿಗೆ ತಿಂಡಿಗೆ 15 ರು 30 ಪೈಸೆ ಹಾಗೂ ಊಟಕ್ಕೆ 20 ರು 50 ಪೈಸೆ ಸಿಗುತ್ತದೆ. We'll be right back.
ಹೆಸರು? ಹೆಸರು. ಏನಾಗಿ ವರ್ಕ್ ಮಾಡ್ತಾ ಇದ್ದೀರಾ? ಕುಕ್ ಆಗಿ. ಹಾಂ, ಡೈಲಿ ಬೆಳಗ್ಗೆ ಎಷ್ಟು ಟಿಫನ್ ಹೋಗ್ತದೆ? ಬೆಳಗ್ಗೆ ಸುಮಾರು ಅಂದ್ರೆ ನಮ್ಮ ಕ್ಯಾಶಿಯರಿಗೆ ಗೊತ್ತು, ನಾವು ಅಡಿಗೆ ಮಾಡೋದು ಮಾಡೋದು. ಇದು ಆಯಿಲ್ ಯಾವ್ದು ಯೂಸ್ ಮಾಡೋದು ನೀವು? ಸನ್ಫ್ಲವರ್. ಸನ್ಫ್ಲವರ್ ಸೀಲ್ಡ್ ತರ್ತಾರ? ಸೀಲ್ಡ್ ಸೀಲ್ಡ್. ಇವಾಗ ಇದೆಯಾ ಅದು? ಇದೆ, ಬಾಕ್ಸ್ ಇದೆ. ಬಾಕ್ಸ್ ಇದೆಯಾ? ಸನ್ಫ್ಲವರ್ ಇದೆಯಾ? ತೋರಿಸ್ತೀರಾ? ಓಕೆ. ಆಮೇಲೆ ತರಕಾರಿಗಳು? ತರಕಾರಿ ಡೈಲಿ ಡೈಲಿ ಫ್ರೆಶ್ ಫ್ರೆಶ್ ತರಕಾರಿ. ನೀವು ನೀರು ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ಹೆಂಗಿದೆ? ಅಡುಗೆ ಮಾಡಕ್ಕೆ ನೀರಿನ ವ್ಯವಸ್ಥೆ? ನೀರು ಚೆನ್ನಾಗಿದೆ. ಕುಡಿಯೋ ನೀರಿನ ಕೆಟ್ಟ ಎಷ್ಟು ಎಷ್ಟಿದೆ? ಅದು ಒಂದು ಸುಮಾರು ಅಂದ್ರೆ 6 ತಿಂಗಳ ಮೇಲೆ ಆಗಿದೆ. 6 ತಿಂಗಳ? ಯಾರು ನೀವು ಹೇಳಿಲ್ವಾ ಸರ್? ಯಾರು ಹೇಳಿದ್ವಿ ಸರ್, ಬರ್ತಾರೆ ರೆಡಿ ಮಾಡಿಸ್ತಾರೆ, ರೆಡಿ ಮಾಡಿಸ್ತಾರೆ ಅಂತ ಹೇಳಿದ್ರು. ಅಲ್ಲ, ರೆಡಿ ಮಾಡಿಸಿದಾರ ಅಥವಾ ಮಾಡಿಸ? ಒಂದ್ಸತಿ ಮಾಡಿಸಿದ್ರು, ಮತ್ತೆ ತಿರ್ಗಿ ಅದೇ ಪ್ರಾಬ್ಲಮ್. ನಗರಸಭೆಯವರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ನಗರಸಭೆ. ಮತ್ತೆ ನಿಮಗೆ ಸಪೋರ್ಟಿಗೆ ಯಾರಿದ್ದಾರೆ ಸರ್? ಸಪೋರ್ಟಿಗೆ ಒಬ್ಬರೇ ಇರೋದು ಸರ್. ರೈಸ್ ಯಾವ್ದು ಯೂಸ್ ಮಾಡೋದು ಸರ್? ರೈಸ್ 999 ಗೋಲ್ಡ್. 999 ಗೋಲ್ಡ್. ಓಕೆ. ಆಮೇಲೆ ಸಾರಿನ ಪುಡಿ ಅದೆಲ್ಲ ನೀವೇ ಪ್ರಿಪೇರ್ ಮಾಡ್ಕೊಂತೀರಾ ಸರ್? ತಗೊಂಡ್ಬಂದು ಮಾಡೋದು. ಎಷ್ಟು ಅವಶ್ಯಕತೆ ಅಷ್ಟು ತಗೋಬರ್ತಾ ಇರೋದು. ಉಪ್ಪಿನ ಬಟನ್ ಬೇಕಂದ್ರೆ ಒಂದೇ ತರ್ತದೆ, ಎರಡು ತರ್ತಾ ಇಲ್ಲ. ಸ್ಟೋರೇಜ್ ಇಲ್ಲ, ಏನಿದೆ ರಿಕ್ವೈರ್ಮೆಂಟ್ ಯಾವಾಗ ಬೇಕೋ ಅದನ್ನ ತರಲು ಮಾಡ್ತಾ ಇರೋದು. ಅವತ್ತಿಂದ ಅವತ್ತು ಸ್ಟಾಕ್ ಅನ್ನೋದು ಸ್ಟಾಕ್ ಮಾಡಿದ್ರೆ ಸುಮ್ಮನೆ ಕೆಟ್ಟೋಗ್ಬಿಡುತ್ತೆ ಸರ್. ಅದಕ್ಕೆ ಶೋರೂಮ್ ಇಲ್ಲ ಅನ್ಸುತ್ತಲ್ಲ ಸರ್? ಶೋರೂಮ್ ಇದೆ ಸರ್. ಇದೆ ಯಾವ್ದು ಸ್ಟೋರ್ ರೂಮ್ ಅಲ್ಲ ಸರ್? ನಮಗೆ ಏನಾದ್ರು ರೇಷನ್ ಹಾಕ್ಸ್ ಕೊಡ್ಬೇಕಲ್ಲ ಸರ್, ಅವ್ರು ನಾವೇ ಸರ್. ಇಲ್ಲ, ಕ್ಲೋಸ್. ಸ್ಟೀಮ್ ಇದು ರಾರೈಸ್ ಅಲ್ಲ ಅಲ್ಲ, ಸ್ಟೀಮ್ ರೈಸ್ ಸರ್. ಕ್ಲೀನಿಂಗ್ ಎಲ್ಲ ಇದಾರ? ಎಷ್ಟು ಜನ ಇದಾರೆ ಟೋಟಲ್ ವರ್ಕರ್ಸ್? ಒಬ್ರು ಆಪರೇಷನ್ ಮಾಡ್ಸ್ಕೊಂಡು ಕೈಗೆ ಏನಾಗಬೇಕಂತ ವೀಕ್ ಆಫ್ ಆಗ್ತಾರೆ. ಇನ್ನೊಬ್ರು ಇದಾರೆ, ಒಂದು ಅರ್ಧ ಗಂಟೆ ಬರ್ಬೋದು. ಅವರು ಯಾವ್ದು ಮೂರ್ತಾ ಇದೆ ಅಂತ ಮುಂದೆ ಅದಕ್ಕೆ ಹೋಗೋದು. ತಟ್ಟೆ ಎಲ್ಲ ತೊಳೆಯೋದು ಎಲ್ಲಿ ಜಾಗ? ಕ್ಲೀನಿಂಗ್ ಅದೊಂದು ತಟ್ಟೆ ಇಡ್ಲಿ ಬಾಯ್ಲರ್ ಹಾಗೂ ತಟ್ಟೆ ಸ್ವಚ್ಛಗೊಳಿಸುವ ಬಿಸಿ ನೀರಿನ ಚೇಂಬರ್ ಕೆಟ್ಟು ತಿಂಗಳು ಕಳೆದರೂ ಸಹ ನಿಮ್ಮ ಕಣ್ಣಿಗೆ ಏಕೆ ಬೀಳುತ್ತಿಲ್ಲ? ಇಂದಿರಾ ಕ್ಯಾಂಟೀನ್ ನಡೆಸಲು ಟೆಂಡರ್ ಪಡೆದ ಗುತ್ತಿಗೆದಾರನಿಂದ ನಿರ್ವಹಣೆ ಮಾಡಿಸುವ ಜವಾಬ್ದಾರಿಯನ್ನು ಮರೆತಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಬಿಸಿನೀರಲ್ಲಿ ಇದು ಮಾಡೋದು ಇಲ್ಲ, ಬಿಸಿನೀರ್ ವ್ಯವಸ್ಥೆ ಇಲ್ಲ, ಕೆಟ್ಟೋಗೈತೆ, ರೆಡಿ ಮಾಡಿಸಿಲ್ಲ. ಅವ್ರು ವ್ಯವಸ್ಥೆ ಮಾಡೋರು ಗೌರ್ಮೆಂಟ್ ನವರು, ಇವ್ರು ರೆಡಿ ಮಾಡಿಲ್ಲ, ಮೇಂಟೆನೆನ್ಸ್ ಇಲ್ಲ. ಅಲ್ವಾ ಸರ್? ಅದೇ ಸರ್, ಅಲ್ಲಿಂದ ಇದು ಇದು ಆಕ್ಚುಲಿ ಫೈನಲ್ ಆಗಿ ಬಿಸಿನೀರಿನ ಸ್ಟಿಲೈಸ್ ಆಗಿ ಸಾಂಬಾರ್ದು ಅದು ಅನ್ನೋದು. ಬನ್ನಿ ಸರ್ ಇಲ್ಲಿ. ಅದೇ ಇವೆರಡೂ ಇದು ಇದೆಯಾ ಸರ್? ಸರ್ ಈಗ ಈ ಫ್ರಿಜ್ ಅಲ್ಲಿ ಏನಕ್ಕೆ ಏನೇ ಇಡ್ತಾ ಇಲ್ಲ ಸರ್? ಈಗ ನಾವು ಏನ್ ಬೇಕು ಅವತ್ತಿಂದ ಅವತ್ತು ಫ್ರೆಶ್ ತರಕಾರಿ ತಗೋ ಬರ್ತಾ ಇದೀವಿ ಸರ್. ಈಗ ನಾನು ಬೆಳಿಗ್ಗೆ ತಿಂಡಿ ಮುಗಿಸ್ಕೊಂಡು ತಗೋ ಬಂದ್ರೆ ಸಾಯಂಕಾಲ ಅವ್ರಿಗೂ ಇಟ್ಕೊಂಡಿದ್ದೀವಿ ಸರ್. ಸರಿ, ಈಗ ಮತ್ತೆ ಫ್ರಿಜ್ ಯೂಸ್ ಮಾಡಿಲ್ಲ ಅಂದ್ರೆ ಆನ್ ಮಾಡಿದ್ರೆ ಕರೆಂಟ್ ಚಾರ್ಜ್? ಇಲ್ಲ ಸರ್, ಈಗ ಒಂದ್ ಸ್ವಲ್ಪ ತರಕಾರಿ ತಗೊಂಡವ್ರೆ ಹುಡುಗರು ಇದ್ದಿದ್ದು ಕರ್ಬನ್ ಸೊಪ್ಪು ಮೆಣಸಿನ್ಕಾಯಿ ಅದೇ ಏನು ಇಟ್ಟಿಲ್ವಲ್ಲ ಅವತ್ತಿಂದ ಅವತ್ತೇ ತರಕಾರಿ ತಂದು ಮಾಡ್ತೀರಾ ಅಂದ್ರೆ ನಿಮ್ಗೆ ಫ್ರಿಜ್ಜಿನ ಅವಶ್ಯಕತೆ ಏನಲ್ಲ. ಏನಾದ್ರು ಹಾಲಿನ ಐಟಮ್ ಆಗ್ಲಿ ಕೆಡ ಅಂತ ಐಟಮ್ ಆಗ್ಲಿ ಇದ್ರೆ ಫ್ರಿಜ್ ಅವಶ್ಯಕ ಇಲ್ಲ ಅಂದ್ರೆ ಬೆಳಗ್ಗೆ ಮಾಡಿದ್ದು
ಮಧ್ಯಾಹ್ನ ಕೊಡೋದು, ಮಧ್ಯಾಹ್ನ ಮಾಡಿದ್ರೆ ರಾತ್ರಿ ಏನಕ್ಕೆ ಆನ್ ಮಾಡಿದ್ರೆ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ. ಇಷ್ಟು ದೊಡ್ಡ ಫ್ರಿಡ್ಜ್, ಇದಕ್ಕೆ ಎಷ್ಟು ಕರೆಂಟ್ ಎಳೆಯುತ್ತೆ, ಇದು ಎಷ್ಟು ನ್ಯಾಷನಲ್ ವೇಸ್ಟ್ ಅಂತ. ಯಾಕೆ ಇದು ಆನ್ ಮಾಡಬಾರ್ದು? ಅಟ್ಲೀಸ್ಟ್ ಯೂಸ್ ಮಾಡಿ ನಾನು ಹಾಕೊಂಡೋಗ್ಬೇಕು. ಮೊದಲೇ ಈ ಫ್ರಿಜ್ ತಗೊಂಡಿರೋದೇ ವೇಸ್ಟ್. ಅದರೊಳಗೆ ಅದ್ರ ಜೊತೆಗೆ ಇವೆಲ್ಲ ತರಕಾರಿ ಇಡ್ದಂಗೆ ಸುಮ್ಮನೆ ಇದು ಮಾಡಿರೋದು. ಎಷ್ಟು ದಿವಸದಿಂದ ಯೂಸ್ ಆಗ್ತಾ ಇಲ್ಲ ಸರ್ ನಿಮಗೆ ಫ್ರಿಜ್? ಎಷ್ಟು ದಿನದಿಂದ ನಿಮಗೆ ಅವಶ್ಯಕತೆ ಇದೆ ಅನಿಸಿಲ್ಲ ಸರ್? ಫ್ರಿಜ್ಜಿಂದ ಅವಶ್ಯಕತೆ ಒಂದು ಒಂದು ವಾರ 15 ದಿವಸ ಇದಾಗ್ತಾ ಇಲ್ಲ ಸರ್. ಈ ಫ್ರಿಡ್ಜ್ ಯಾಕೆ ತಂದ್ರು ಅಂದ್ರೆ ತರಕಾರಿ ಹೋಲ್ಸೇಲ್ ಸ್ಟೋರೇಜ್ ಮಾಡಲ್ಲ ಸರ್. ಯಾರು ತರಕಾರಿ ಎಲ್ಲ ಕೊಡ್ಸೋದು ಸರ್? ನಾವೇ ತಗೋಬಿಡ್ತೀನಿ ಸರ್ ಹೋಗಿ. ನೀವೇ ತರ್ಬೋದು? ಯಾಕೆ ಒಟ್ಟಿಗೆ ತಂದು ಇಟ್ಕೊಂಡು ಯೂಸ್ ಮಾಡ್ಬೋದು? ಬಜೆಟ್ ಎಷ್ಟಿರುತ್ತೆ ನಾನು ಅಷ್ಟು ತರ್ತೀನಿ ಸರ್. ನನ್ನ ಮೇನ್ ಏನಂದ್ರೆ ಫೈನಾನ್ಷಿಯಲ್ ಅಮೌಂಟ್ ಇರಬೇಕು ನನ್ನ ಹತ್ರ. ಇದ್ರೆ ನಾನು ವಾರದ ಅವತ್ತಿಂದ ಅವತ್ತು ನನ್ನ ಹತ್ರ ಏನ್ ಕಲೆಕ್ಷನ್ ಆದ್ರೆ ನಾನು ಅಷ್ಟಾಗಿ ತರ್ತಾ ಇದ್ದೀನಿ ಸರ್. ಫೈನಾನ್ಷಿಯಲ್ ಏನ್ ಇರುತ್ತೋ ಅಷ್ಟು ಮಾತ್ರ ಬಜೆಟ್ ಮೇಂಟೈನ್ ಮಾಡ್ತಾರೆ. ಫೈನಾನ್ಷಿಯಲ್ ಏನ್ ಬಜೆಟ್ ಮಾಡಿದ್ರೆ ಆ ಬಜೆಟ್ ಮಾತ್ರ ಮೇಂಟೈನ್ ಮಾಡ್ತಾರೆ. ಫೈನಾನ್ಷಿಯಲ್ ಮೇಂಟೈನ್ ಮಾಡಲ್ಲ. ಓಕೆ ಸರ್, ಇದು ಯೂಸ್ ಆಗ್ತಾ ಇಲ್ಲ. ನೆಕ್ಸ್ಟ್ ತೋರಿಸಿ ಬರ ಇವ್ರೆ ಹಿಂಗೆ ಎರಡು ಎರಡು ಕೈಲ ತೋರಿಸಿ. ಯಾಮ್ ಅವ್ರು ಕಳಿಸಿರೋದು ಆಫೀಸಿಂದ. ಇದು ಗುಣಮಟ್ಟ ಇಲ್ಲ ಇದು ನೋಡಿ, ಈ ಥರ ಗುಣಮಟ್ಟ ಸರ್. ಈಗ ನೀವು ಈ ಬ್ಯಾಂಗ್ಳೂರ್ ಆಫೀಸಿಂದ ಕಳಿಸ್ತಾರಲ್ಲ ಬೆಳೆ, ಅದು ಒಂದು ನಿಮಿಷ, ಕ್ವಾಲಿಟಿ ಇಲ್ಲ ಅಂದರೆ ಅವ್ರಿಗೆ ಹೇಳಲ್ಲ ಸರ್ ನೀವು ಹಿಂಗೆ ಕ್ವಾಲಿಟಿ ಇಲ್ಲ ಈ ಥರ? ನಾವು ಹೇಳ್ತೀವಿ ಸರ್, ನಾವು ಹೇಳೋದು ಹೇಳ್ತೀವಿ, ಅವ್ರು ಕೊಡಕ್ಕೆ ಕೊಟ್ಕೊಳ್ತಾರೆ ಸರ್. ನಾವೇನಾಗ ಹೇಳಕ್ಕಾಗಲ್ಲ ಸರ್. ವರ್ಕ್ ಆಗ್ತಾ ಇಲ್ಲ, ಯಾಕೆ ಸರ್? ಅದು ಎರಡು ಯೂಸ್ ಆಗಲ್ವಾ ನಿಮಗೆ? ಬೇಡ, ಎರಡು ಯೂಸ್ ಆಗುತ್ತೆ ನಮಗೆ. ಎರಡು ಬೇಕು. ಯೂಸ್ ಹಾಕಿದ್ರೆ ನಮಗೆ ಗ್ಯಾಸ್ ಒಂದು ಸ್ವಲ್ಪ ಉಳಿಯುತ್ತೆ. ಏನು ಮಾಡ್ತೀರಾ ಇದು? ಇವೆರಡು ಏನು ಸರ್ ಇದೆ ಇವೆರಡು ಸರ್? ಇದು ಇಡ್ಲಿ ಬಾಯ್ಲರ್ ಸರ್. ಅದು ಇದ್ರಾಗೆ ಇಡ್ಲಿ ಇದು ಮಾಡ್ತೀವಿ ಸರ್. ಇದ್ರಲ್ಲಿ ಒಂದು ವರ್ಕ್ ಆಗ್ತಾ ಇಲ್ಲ ಸರ್. ಇದು ವರ್ಕ್ ಆಗ್ತೈತೆ, ಅದು ವರ್ಕ್ ಆಗ್ತಾ ಇಲ್ಲ. ಮತ್ತೆ ಎರಡು ಬೇಕಲ್ಲ ನಿಮ್ಗೆ, ಯಾಕೆ ಏಕೆ ಇದುವರೆಗೂ ರಿಪೇರಿ ಮಾಡಿಸ್ದಂಗಿದ್ರೆ ಸರ್? ನಾವು ಹೇಳಿದೀವಿ ಸರ್, ಅವ್ರು ಇದು ಇದು ಮಾಡೋರಲ್ಲ, ಇನ್ಸ್ಟಾಲ್ ಮಾಡೋರಲ್ಲ, ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಾವು ನಮ್ಮ ಮ್ಯಾನೇಜರ್ಗೂ ಹೇಳಿ. ಯಾರು ಜವಾಬ್ದಾರಿ ಸರ್ ನಿಮಗೆ? ನೀವು ಯಾರು ನಗರಸಭೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಗೆ ಇದ್ರ ಸಮಸ್ಯೆ ಬಗ್ಗೆ? ಸರ್ ನಾವು ನಗರಸಭೆ ಆಗಲ್ಲ, ನಮ್ಮ ಮ್ಯಾನೇಜರಿಗೆ ನಾವು ಹೇಳ್ತೀವಿ. ನಮ್ಮ ಮ್ಯಾನೇಜರ್ ಸರ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಪ್ರಕಾಶ್ ಅಂತ, ನಮ್ಮ ಮೇನ್ ಮ್ಯಾನೇಜರ್ ನಿಖಿಲ್ ಅಂತ. ನಿಖಿಲ್ ಅಂತ ಇಲ್ಲಿ ನಗರಸಭೆಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಸರ್? ಏನಂದ್ರೆ ಏನನ್ನ ಇರಲಿ ಪ್ರಾಬ್ಲಮ್ ಅವ್ರ ಕಡೆಯಿಂದ ಹೇಳ್ಬೇಕು, ನಾವು ಹೋಗಿ ಹೇಳಂಗಿಲ್ಲ ಅಲ್ಲ ಸರ್. ನಮ್ದು ನಗರಸಭೆಗೆ ಹೇಳಿ ನಗರಸಭೆಯವರು ಅವ್ರಿಗೆ ಹೇಳ್ತಾರ ಅಥವಾ ನೀವೇ ಡೈರೆಕ್ಟ್? ನಾವು ಡೈರೆಕ್ಟ್ ನಮ್ಮ ಮ್ಯಾನೇಜರಿಗೆ ಹೇಳ್ತೀವಿ, ನಮ್ಮ ಮ್ಯಾನೇಜರ್ ನಗರಸಭೆಯವ್ರಿಗೆ ಹೇಳ್ಬೇಕು, ಇಲ್ಲಾಂದ್ರೆ ಅವ್ರು ಬರೋದು ದುಡ್ಡು ಪೇಮೆಂಟ್ ಅವ್ರು ರೆಡಿ ಮಾಡಿಸ್ಕೊಳ್ಬೇಕು. ನಗರಸಭೆ ಯಾರು ಮೇಂಟೆನೆನ್ಸ್? ನಗರಸಭೆ ಚೇತುರಾಮ್ ಸಿಂಗ್ ಅಂತ. ಚೇತುರಾಮ್ ಸಿಂಗ್ ಇದು ಮೇಂಟೆನೆನ್ಸ್? ಇಲ್ಲ ಅವರಲ್ಲ ಸರ್, ಕಮಿಷನರ್ ಇರೋದು. ಈಗ ಕಮಿಷನರ್ ಯಾರು ಇರ್ತಾರೆ ಅವರು ಕಮಿಷನರ್ ಮೇಂಟೆನೆನ್ಸ್ ಸರ್. ಅದೇನು ಹಂಗೆ ಕಟ್ಟಿಟ್ಟಿದ್ರಲ್ಲ ಅದು ಏನದು ಪೈಪ್ ಇಲ್ಲ ಲೀಕೇಜ್ ಆಗ್ತಿದ್ದಲ್ಲ ಅದು? ಅದು ಇದು ಪೈಪ್ ಲೀಕೇಜ್ ಆಗ್ತಿರೋದು, ಹೊಸದು ಹಾಕ್ಸಿಲ್ಲ, ಅದಕ್ಕೆ ನೀವು ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿದ್ದೀರಲ್ಲ. ಈ ಸಾರಿನ ಪುಡಿ ರೆಡಿ ತರಿಸ್ತೀರ ಸರ್? ಅದು ಇಲ್ಲ ಮಾಡಿಸಿರೋದು ಅದು ಹೇಳ್ಬಿಟ್ಟು. ಆಮೇಲೆ ಇದೇನು ಇದು ಆಯಿಲ್ ದ ಇದು ಆಯಿಲ್ ಇದು ಮತ್ತೆ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾ ಇಲ್ಲ ಸರ್. ನೀವು ಸನ್ಫ್ಲವರ್ ಯೂಸ್ ಮಾಡ್ತಾ ಇದ್ರೆ ಪಾಮ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ? ಇಲ್ಲ ಸರ್, ನಾವು ತರ್ತಾ ಇರೋದು ಸನ್ಫ್ಲವರ್ ಇಷ್ಟು ದಿವಸ ಟಿನ್ನು. ಈಗ ನಮಗೆ ಇದಿಲ್ಲ ಅಂತ ಅಮೌಂಟ್ ಇಲ್ಲ, ಅಮೌಂಟ್ ಇಲ್ಲ, ನಮಗೆ ಎಷ್ಟು ಅವಶ್ಯಕತೆ ಐತೆ ಅಷ್ಟು ತರ್ತಾ ಇದೀವಿ ಸರ್. ಫಸ್ಟ್ ನಮ್ಮ ಹತ್ರ ಅಮೌಂಟ್ ಇದ್ದಾಗ ಸನ್ಫ್ಲವರ್ ತರ್ಬೋದಲ್ಲ, ಪ್ಯಾಕೆಟ್ ಲೂಸ್ ಅಮೌಂಟ್ ಸನ್ಫ್ಲವರ್ ತರ್ಬೋದು. ನೀವು ಯಾಕೆ ಸರ್ ಅದು ನಮಗೆ ಸಪ್ಲೈ ಸಿಕ್ಕಿಲ್ಲ ಸರ್, ಅದೇನೈತೆ ಅದು ತಗೊಬಂದಿದ್ವಿ ಸರ್. ನಮಗೆ ಒಂದು ಅಂಗಡಿ ಅಂತ ಹೇಳಾರ ಅದರದಾಗೆ ನಾವು ತಗೋ. ನೀವು ಅಂಗಡಿಯಲ್ಲಿ ಯಾವುದೋ ಒಂದು ಅಂಗಡಿ ಫಿಕ್ಸ್ ಮಾಡ್ತಾರೆ ಅಲ್ಲೇ ಬರ್ತೀವಿ. ಇಲ್ಲ ನಾವು ಒಂದು ಅಂಗಡಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಸರ್, ಅದಕ್ಕೆ ತರ್ತೀವಿ. ನೀವು ಮಾಡಿರ್ತೀರ ಅವ್ರು ಮಾಡಿರ್ತಾರೆ ಸರ್? ಅವರೇ ಮಾಡಿರ್ತಾರೆ. ನಮ್ಮ ಹತ್ರ ಪೇಮೆಂಟ್ ಕೊಟ್ಟು ತಗೋಬರ್ತೀನಿ, ಇಲ್ಲ ಸಾಲ ಹೇಳಿ ತಗೋಬರ್ತೀನಿ. ಇಲ್ಲಿ ನಾ ಕೂಡ ಅಷ್ಟೊಂದಾಗ ತಗೊಂಡಿದ್ದೆ ಸರ್, ನಾ ಕೂಡ ಅಷ್ಟೊಂದಾಗೆ ಮೊದಲು ಸದಾಶಿವಾಗಿ ತಗೊಂಡಿದ್ದೆ. ಈಗ ನಾ ಕಡೆ ನೀವು ಆ ಕ್ವಾಲಿಟಿ ನೋಡಿ. ಕ್ಯಾಂಟೀನ್ನಲ್ಲಿರುವ ಕುಡಿಯುವ ನೀರಿನ ಆರ್ಒ ಪ್ಲಾಂಟ್ ಕೆಟ್ಟು 6 ತಿಂಗಳಾಗಿದೆ. ಅದನ್ನು 2 ಬಾರಿ ಕಂಪನಿ ಇಂಜಿನಿಯರಿಂದ 18,500 ರೂಗಳಂತೆ 2 ಬಾರಿ ಒಟ್ಟು 37,000 ರು ಖರ್ಚು ಮಾಡಿ ರಿಪೇರಿ ಮಾಡಿಸಿದರೂ ಸಹ ಒಂದು ಚಂಬು ಕುಡಿಯುವ ನೀರು ಸಹ ಬರಲಿಲ್ಲ ಎಂದು ಕ್ಯಾಂಟೀನ್ ನಿರ್ವಹಣಾಧಿಕಾರಿ ಶಾಬಾಸ್ ಖಾನ್ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು.
ಒಂದು ವರ್ಷ ಎರಡು ವರ್ಷ ಸರ್ವಿಸ್ ಎಲ್ಲ ಫ್ರೀ ಮಾಡಬೇಕು, ಯಾರು ಮಾಡ್ತಾ ಇಲ್ವಾ, ಮತ್ತೆ ಮಾಡಿದ್ರೆ ಯಾಕೆ ಚಾರ್ಜ್ ಕೊಟ್ಟಿದ್ದೀವಿ ಸರ್? ಇಲ್ಲ ಸರ್, ನಾವು ಫ್ರೀ ಸರ್ವಿಸ್ ಇಂದ ಏನು ಗೊತ್ತಿಲ್ಲ, ಆದರೆ ನಾವು ಎರಡು ಸತಿ ಇಲ್ಲಿ ರೆಡಿ ಮಾಡಿಸಿದ್ವಿ, 18 ವರ್ಷ ನಾವು ಕೊಟ್ಟಿದ್ವಿ ಸರ್. 18 ವರ್ಷ ಯಾರು ಕೊಟ್ಟರು ಸರ್ ಬಿಲ್? ಅದು ಸರ್ ಅದು ನಾವು ಕೊಟ್ಟಿದ್ದೀವಿ ಸರ್ ಪೇಮೆಂಟ್, ಅದು ಇಲ್ಲಿಂದಾನೆ ಇದು ಮಾಡಿದ್ರು. ಇಲ್ಲಿ ಕಲೆಕ್ಷನ್ ಆಗಿ 18 ವರ್ಷ ಮತ್ತೆ 18 ವರ್ಷ ಅವರು ಕೊಟ್ಟರು ಇದುವರೆಗೂ ಒಂದು ಕಮ್ ನೀರು ಸಹಿತ ಅದರಿಂದ ಒಳ್ಳೆ ನೀರು ಕುಡ್ದಿಲ್ಲ ಅಂತಾರೆ, ನಿಜಾನ ಇದು ನಿಜಾನೇ ಸರ್? ಮತ್ತೆ ಏನಕ್ಕೆ ಮಾಡಿಸ್ಬೇಕು 18 ವರ್ಷ? ಅದು ನಮ್ಮ ಕಂಪ್ನಿ ಕಡೆಯಿಂದ ಅಲ್ಲಿ ಎಲ್ಲಿ ಇಡ್ತಾರೆ ಅವ್ರಿಗೆ ಕಳಿಸಿದ್ರು, ಅದಕ್ಕೆ ನಾವು ಅಲ್ಲೇ ಮಾಡ್ತಾ ಇದ್ದೀವಿ ಸರ್. ಕಂಪ್ನಿಯವ್ರು ಏನು ಮಾಡಿದ್ರು ಅದಕ್ಕೆ ಎಷ್ಟು ದಿನ ಯೂಸ್ ಆಗುತ್ತೆ ಅದ್ಯಾವ್ದಿಲ್ಲ, 18 ವರ್ಷ ಎರಡು ಸರಿ ಮಾಡಿಸಿದ್ರು ಅದರಿಂದ ಯೂಸ್ ಆಗಿಲ್ಲ, ನೀವು ಅಲ್ಲೆಲ್ಲ ಹೋಗಿ ನೀರು ತರ್ತೀರಾ, ಆ ನೀರು ಸಿಗಲಿಲ್ಲ ಅಂದರೆ ಈ ಮುನ್ಸಿಪಾಲ್ ನೀರೇ ಅಲ್ಲಿ ತಂಪಲ್ಲಿರೋ ನೀರನ್ನೇ ಕೊಡ್ತಾ ಇದ್ದೀರಾ. ಪಾರ್ಕ್ ಮೇಂಟೆನೆನ್ಸ್ ಇದಕ್ಕೆ ನೀರಿಂದು ಎಲ್ಲ ಯಾರು ನೋಡ್ಕೊಂತಾರೆ ಸರ್? ನಗರಸಭೆಯಿಂದ ಬೆಳಿಗ್ಗೆ ಬರ್ತಾರೆ ಸರ್, ಬಂದು ಒಂದ್ಸತಿ ಕ್ಲೀನ್ ಮಾಡಿಬಿಟ್ಟು ಅದೆಲ್ಲ ಇದು ಮಾಡೋಗ್ತಾರೆ ಸರ್. ನೀರು ನಮ್ಮ ಹುಡುಗರು ಬಿಟ್ಕೊಳ್ತಾರೆ, ಇಲ್ಲ ನಗರಸಭೆ ದಿವಸ ಬರ್ತಾರೆ, ಬಂದು ದಿವಸ ಕ್ಲೀನ್ ಮಾಡಿ. ಇವಾಗ ನೀವು ಈ ವೇಸ್ಟೇಜ್ ಇರುತ್ತಲ್ಲ ತಟ್ಟೆಲ್ಲಿ ಉಳಿದಿರೋದು, ಆಮೇಲೆ ವೇಸ್ಟೇಜ್ ಇದ್ದು ಅವನ್ನೆಲ್ಲ ಎಲ್ಲಿ ಡಿಸ್ಪೋಸ್ ಮಾಡ್ತಾರೆ? ಡಸ್ಟ್ಬಿನ್ ಇಟ್ಟಿದ್ವಿ, ಆ ಡಸ್ಟ್ಬಿನ್ಗೆ ಹಾಕಿರ್ತೀವಿ. ಅವ್ರು ಮುಸರನವ್ರು ಬರ್ತಾರೆ ಸರ್, ಅವರು ಬೆಳಿಗ್ಗೆ ತಿಂಡಿ ಮುಗಿದ ತಕ್ಷಣ ಬರ್ತಾರೆ, ಆಮೇಲೆ ಊಟ ಮುಗ್ದಾದ್ಮೇಲೆ ಬರ್ತಾರೆ, ಅವತ್ತಿಂದ ಅವತ್ತು ಮುಸ್ರೆ ತೊಗೊಂಡೋಗ್ಬಿಡ್ತಾರೆ ಅವರು. ಸರ್, ಈ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಲ್ಲ, ಹೇಗೆ ನೀರು ಒದಗಿಸ್ತಾ ಇದ್ದಾರಾ ಜನಗಳಿಗೆ ನೀವು? ಸರ್, ಅದು ಆರ್ವಾ ವರ್ಕ್ ಆಗ್ತಾ ಇಲ್ಲ. ಎಷ್ಟು ತಿಂಗಳಿಂದ ವರ್ಕ್ ಆಗ್ತಿಲ್ಲ ಸರ್? ಆಗ ಒಂದು 6 ತಿಂಗಳಿಂದ ವರ್ಕ್ ಆಗ್ತಾ ಇಲ್ಲ ಸರ್. ಅದು ನೀವು ಯಾರಿಗೆ, ನಿಮ್ಮ ಅಧಿಕಾರಿಗೆ ಹೇಳಿಲ್ವಾ ಇದ್ರ ಬಗ್ಗೆ? ನಾವು ಅಧಿಕಾರಿಗೆ ಎಲ್ಲರಿಗೂ ಹೇಳಿದ್ವಿ, ನಾವು ಆಮೇಲೆ ಒಂದು ಲೆಟರ್ ಇಟ್ಟು ಕೊಟ್ಟಿದ್ವಿ ನಗರಸಭೆಗೆ, ಅವ್ರ ಕಡೆಯಿಂದ ಏನಾಗಿಲ್ಲ, ನಮ್ಮ ಮ್ಯಾನೇಜರ್ಗೂ ಹೇಳಿದ್ದೀವಿ. ಅದಕ್ಕೆ ನಾವೇನ್ ಮಾಡಿದ್ವಿ, ಮುಂದ್ಗಡೆ ಅಲ್ಲಿ ಫಿಲ್ಟರ್ ಐತಲ್ಲ ಅಲ್ಲಿಂದ ನೀರು ತರ್ತಾ ಇದ್ದೀವಿ. ಅದಕ್ಕೆ ಯಾರು ತರೋದು ಅದು ನೀರು? ಸರ್, ನಮ್ಮ ಹುಡುಗರು ತರ್ತಾರೆ ಸರ್. ಕೌಂಟ್ ಎಷ್ಟು ನೀರು ಬೇಕಾಗುತ್ತೆ ಸರ್ ನಿಮಗೆ? ಸರ್, ದಿವಸ ಒಂದು 10 ಕ್ಯಾನ್ 15 ಕ್ಯಾನ್ ಬೇಕಾಗುತ್ತೆ. ಸಿಗುತ್ತೆ ಅಲ್ಲೇ ಸರ್? ಸಿಗುತ್ತೆ ಸರ್. ಬೆಳಿಗ್ಗೆ ನಾವು ಸ್ವಲ್ಪ ಲೈನ್ ಇರಲಿಲ್ಲ ಅಂದ್ರೆ 10 ಕ್ಯಾನ್ ತಗೊಬರ್ತೀವಿ, ಇಲ್ಲ ಸ್ವಲ್ಪ ಲೈನ್ ಜಾಸ್ತಿ ಆಗಿದ್ರೆ ನಾವು ಅದು ಕೊಡಬೇಕಾಗುತ್ತೆ ಸರ್. ಯಾವುದು ಇದು? ಮಾಮೂಲಿ ನಾರ್ಮಲ್ ನೀರು. ನಾರ್ಮಲ್ ಈಗ ನಾರ್ಮಲ್ ನೀರು ಕೊಟ್ಟಿರೋದು ಯಾವ್ದಾನ ಇದೆಯಾ, ಅಥವಾ ಸಿಗ್ದಂಗ್ ನೀರ್ ಇಲ್ಲ, ಅಲ್ಲಿ ನೀರು ಸಿಕ್ಕಿಲ್ಲ ನೀವು ನಾರ್ಮಲ್ ನೀರೇ ಕೊಡ? ಅಲ್ಲಿಲ್ಲ ಅಂತ ಹೇಳಿದ್ರೆ ನಾವು ಅದೇ ನಾರ್ಮಲ್ ನೀರೇ ಕೊಡಬೇಕಾಗುತ್ತೆ ಸರ್. ಅಲ್ಲ ಸರ್, ಇದು ಸರ್ಕಾರ ಇಷ್ಟೊಂದೆಲ್ಲ ಖರ್ಚು ಮಾಡಿ, ಇಷ್ಟು 1,00,000 ರೂಪಾಯಿ ಖರ್ಚು ಮಾಡಿ ಇದೆಲ್ಲ ಫೆಸಿಲಿಟಿ ಜನಕ್ಕೆ ಕೊಟ್ಟಿದ್ರು, ಇದು ಯಾಕೆ ಹಿಂಗೆ ಇನ್ನೂ ಕೆಟ್ಟೋದ್ರು? ಯಾರೋ ಇದ್ರ ಬಗ್ಗೆ ಇಲ್ಲಿ ಏನಾಗಂದ್ರೆ, ಮೊದಲು ಈ ಕುಡಿಯೋ ನೀರಿಂದು ವ್ಯವಸ್ಥೆ ಮಾಡ್ತಾರೆ, ನಿರ್ವಹಣೆ ಮಾಡಲ್ಲ. ಅದು ಇವಾಗ ಕ್ಯಾಂಟೀನ್ 1 ಕೋಟಿ ಖರ್ಚು ಮಾಡಿ ಕ್ಯಾಂಟೀನ್ ರೆಡಿ ಮಾಡ್ತಾರೆ, ವೇಸ್ಟ್. ಇದು ಇದಕ್ಕೋಸ್ಕರ ಸುಮ್ಮನೆ ಐಡಲ್ ಆಗಿದೆ, ಅದೇನು ಪ್ರಯೋಜನ? ಅದು ಬೀದಿಗೆ ಬಿಸಾಕೋದು ಏನಕ್ಕೆ ಬೇಕು ಅಂತಲ್ಲ, ಅದ್ರ ಬದಲು ಬೇರೆ ಏನಾದರೂ ವ್ಯವಸ್ಥೆ ಮಾಡೋದು, ಇನ್ನೂ ಬೇರೆ ಫೆಸಿಲಿಟೀಸ್ ಕೊಡ್ಬೋದು. ಯಾರಿಗೆ ಕೊಡ್ತಾ ಇಲ್ಲ, ಇದು ಯೂಸೇಜ್ ಇಲ್ಲ, ಇದೆಲ್ಲ ತೊಂದರೆ ಇದೆ. ಆಮೇಲೆ ನೋಡ್ರಿ, ನೀವು ಕ್ಲೀನಿಂಗ್ ಮಾಡೋದ್ರಲ್ಲಿ ಹೀಟ್ ಮಾಡಬೇಕಾದ್ರೆ ಲಾಸ್ಟ್ ಫೈನಲ್ಲು ಫಸ್ಟು ಸೋಪ್ ವಾಟ್ರು, ತಿರುಗಿ ಸೆಕೆಂಡ್ ಸೋಪ್ ವಾಟ್ರು, ಫೈನಲ್ಲು ಒಳ್ಳೆ ನೀರಲ್ಲಿ ತೊಳೆದು ಆಮೇಲೆ ಸ್ಟೀಮ್ ನೀರಲ್ಲಿ ಅದು ಕುದಿ ಬಾಯ್ಲ್ ಮಾಡಿ ಅದನ್ನು ಎತ್ತಿಡಬೇಕು. ಈಗ ಅಲ್ಲಿ ಕರೆಂಟಿಂದ ಕಿತ್ತಾಗ ಎಷ್ಟು ತಿಂಗಳಾಯ್ತು ಸರ್ ಅದು ಕನೆಕ್ಷನ್ ಹಾಳಾಗಿ? ಅದು ಬಾಯ್ಲಿಂಗ್ ಇದ್ರೆ ಸರ್ 1 ತಿಂಗಳಾಗುತ್ತೆ ಸರ್. 1 ತಿಂಗಳಾದರೂ ನೀವು ರೆಡಿ ಮಾಡಿಲ್ಲ ಅಂದರೆ ಇಲ್ಲಿ ಕುಡಿಯೋ ನೀರೂ ಒಳ್ಳೇದಿಲ್ಲ, ಆಮೇಲಿಂದ ಅಲ್ಲಿ ಕ್ಲೀನಿಂಗ್ನು ಸರಿ ಇಲ್ಲ ಅಂದರೆ ಇಲ್ಲಿ ಬರೋರು ಆಲ್ಮೋಸ್ಟ್ ಬಡವರು, ಅಲ್ಲಿ ತೋರಿಸ್ಕೊಳೋ ಅಷ್ಟು ಶಕ್ತಿನೂ ಇರಲ್ಲ ಅವ್ರಿಗೆ, ಯಾರಿಗೆ ಆಸ್ಪತ್ರೆಗೆ. ಹಿಂಗೆ ಕ್ಲೀನಿಂಗ್ ಇಲ್ಲ ಅಂದರೆ ಅವ್ರ ಕಾಯಿಲೆ ಬಿದ್ದರೆ ಅವ್ರಿಗೆ ಒಂದು ಸ್ವಚ್ಛವಾದ ಇದು ಕೊಟ್ಟಿಲ್ಲ ಅಂದ್ರೆ ಏನು ಬಂತು? ನಮಗೇನು ರೆಸ್ಪಾನ್ಸಿಬಿಲಿಟಿ ಕೊಟ್ಟವ್ರೆ ಸರ್, ನಾವು ಅದು ತಕ್ಕಂತ ನಾವು ಮಾಡ್ತಾ ಇದ್ದೀವಿ ಕೆಲಸ. ನಮಗೆ ಏನು ಹೇಳೋರು ಅದು ನಮ್ಮ ಮೀರಿ ಯಾವುದು ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ ನಮಗೆ. ಅವ್ರು ಏನು ಹೇಳೋರು ನಮ್ಮ ಮ್ಯಾನೇಜರ್ ಅಷ್ಟು ಸರ್. ನೀವು ಒಂದು ತಿಂಡಿಗೆ ಎಷ್ಟು ಕಲೆಕ್ಟ್ ಮಾಡೋದು? 5 ರುಪೀಸ್ ಕಲೆಕ್ಟ್ ಮಾಡೋದು. 5 ರುಪೀಸ್ ಕರೆಕ್ಟ್ ಅಲ್ವ ಸರ್? ನಿಮಗೆ ಸರ್ಕಾರ 10 ರೂಪಾಯಿ ಕೊಡುತ್ತೆ ಸರ್. 10 ರೂಪಾಯಿ 30 ಪೈಸೆ ಕೊಡ್ತಾರೆ ಒಟ್ಟು, ಅಲ್ಲಿಗೆ 15 ರೂಪಾಯಿ 30 ಪೈಸೆ ಆಯ್ತು. ಇನ್ನು ಬೇರೆ ಯಾವ ಖರ್ಚು ಇರಲ್ಲ ನಿಮಗೆ, ಎಲೆಕ್ಟ್ರಿಕ್ ಚಾರ್ಜ್ ಆಗಲಿ ವಾಟರ್ ಇಲ್ಲ ಸರ್? ಎಲೆಕ್ಟ್ರಿಕ್ ಚಾರ್ಜಸ್ ಇರುತ್ತೆ ನಮಗೆ. ಎಲೆಕ್ಟ್ರಿಕ್ ಚಾರ್ಜ್ ಎಷ್ಟು ಬರುತ್ತೆ ಎಲೆಕ್ಟ್ರಿಕ್ ಸರ್? ಬರುತ್ತೆ ಸರ್ 20,000. ಈಗ ನಾವು ಪರ್ಮನೆಂಟ್ ಇದು ತೊಗೊಂಡಿದ್ದೀವಿ ನಮ್ದು ಅಂತ ಮೀಟ್ರ್, ಈಗ ಒಂದು 8,000 ಬರ್ತೈತೆ ಸರ್ ಎಲೆಕ್ಟ್ರಿಕ್. ನೋಡಿ ಸರ್, ಈಗ ಫ್ರಿಜ್ ನೀವು ದೊಡ್ಡ ಫ್ರಿಜ್, ಅದು ಸಿಕ್ಕಾಪಟ್ಟೆ ಕರೆಂಟ್ ಕನ್ಸ್ಯೂಮ್ ಆಗುತ್ತೆ, ಅದು ಈಗ ಏನು ಯೂಸ್ ಮಾಡಲ್ಲ ನೀವು, ಫ್ರಿಜ್ ಆನ್ ಮಾಡಿ ಇಟ್ಟಿರ್ತೀರ, ಈಗ ಅದು ಎಷ್ಟು ಕರೆಂಟ್ ಉರಿಯ ಸರ್? ಈಗ ಒಂದು ಈಗ ಆಯ್ತಲ್ಲ, ಮುಂಗಡೆಯಿಂದ ಮೊಸರು ತರೋದು, ಹಾಲು ಮೊಸರು ಅದು ಯೂಸ್ ಮಾಡ್ತೀವಿ. ಎಷ್ಟು ಲೀಟರ್ ತರ್ತೀರ ಸರ್? ನಾವು ಹಾಲು ಮೊಸರು ಡೈಲಿ 5 ಲೀಟರ್ ತರ್ತೀವಿ ಸರ್. 5 ಲೀಟರ್ ಮೊಸರು 5 ಲೀಟರ್ ತರ್ತೀವಿ, ಹಾಲು 1 ಲೀಟರ್ ತರ್ತೀವಿ. ಇಲ್ಲ, ಇಲ್ಲೇ ಎದುರುಗಡೆನೆ ಇದೆ, ಅವರೇ ಫ್ರಿಜ್ ಅಲ್ಲಿ ಇಟ್ಟಿರ್ತಾರೆ, ಅವ್ರಿಗೆ ಹೇಳ್ಬಿಟ್ರೆ ನೀವು ಮಾಡ್ಬೇಕಲ್ಲ. ಅವರು ಈಗ ಇಷ್ಟೊತ್ತಿಗೆ 9:00 ಅವ್ರಿಗೆ ಕ್ಲೋಸ್, ಬೆಳಿಗ್ಗೆ ಅವ್ರು ಕೊಡೋದು ತೀರಾ. ಅವತ್ತಿಂದ ಅವತ್ತು ಯೂಸ್ ಮಾಡೋದಕ್ಕೆ ಹಾಲು ಮೊಸರೇನು ಮೊಸರೇನು ಫ್ರಿಜ್ ಅಲ್ಲಿ ಇಡ ಅವಶ್ಯಕತೆ ಇಲ್ಲ, 2 ಡೇಸ್ ಟೈಮ್ ಇರುತ್ತೆ. ಇವತ್ತು ತಂದ್ರು ಅವತ್ತೇ ಯೂಸ್ ಮಾಡೋದ್ರಿಂದ, ಇಲ್ಲ ಇವತ್ತಿನ ಮೊಸರು ನಾಳೆ ಯೂಸ್ ಮಾಡ್ತೀನಿ ಅಂದ್ರೆ ಬೇಕು. ಇಲ್ಲ ಸರ್, ಈ ಫ್ರಿಜ್ ಅವಶ್ಯಕತೆ ಇಲ್ದಂಗೆ ಮಾಡ್ಕೊಂಡಿದ್ದೀರಾ, ಆದ್ರೂ ಫ್ರಿಜ್ ರನ್ ಮಾಡ್ತಾ ಇದ್ದೀರಾ, ಅದರಿಂದ ಜಾಸ್ತಿ ಕರೆಂಟ್ ಹೋಗ್ತಾ ಇದೆ, ಇದು ಯಾರು ಗಮನಕ್ಕಿಲ್ಲ, ಸುಮ್ಮನೆ ಕರೆಂಟ್ ಚಾರ್ಜ್ ಅಂತ ಕಟ್ತಾರೆ. ಈಗ ಟೋಟಲ್ ಎಷ್ಟು ತಿಂಡಿ ಹೋಗುತ್ತೆ ಸರ್?
ಸರ್ ಹೋಗುತ್ತೆ ಸರ್ ಒಂದು 700 ತಿಂಡಿ ಹೋಗುತ್ತೆ. 700 ಚಿಲ್ಲರೆ ನಾವು ಕೊಡಬೇಕಾಗಿರೋದು 500 ತಿಂಡಿ ಎಷ್ಟು ಹೋಗುತ್ತೆ ಸರ್? ಒಂದು ಊಟ ಒಂದು 400 ಆಗ್ತೈತೆ ಸರ್. ಈಗ 400 ಈ ರಾತ್ರಿ ಹೊತ್ತು ಊಟ ಸರ್? ರಾತ್ರಿ ಹೊತ್ತು ಒಂದು 200-250 ಆಗ್ತೈತೆ ಸರ್. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಬಿಲ್ ಅಂದರೆ ಈಗ ನೀವು ಊಟ ಹೋಗ್ಲಿ ಬಿಡಲಿ, ಬಿಲ್ ಹರಿದ್ಬಿಟ್ಟು ಅದನ್ನು ಪೇಮೆಂಟ್ ಮಾಡ್ಕೊಂತಾರೆ. ಯಾಕಂದರೆ ಸರ್ಕಾರ ನೀವು ಹಾಕಿರೋದಕ್ಕೆ ಸಬ್ಸಿಡಿ ಕೊಡ್ತಾ ಇದೆ, 10,000 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೆ. ಆ 10,000 ರೂಪಾಯಿನೂ ನೀವು ಊಟ ಕೊಟ್ಟೆ, ಊಟ ಎಷ್ಟು ಕೊಟ್ಟಿದ್ದಾರೆ ಏನು ಅಂತ ರೆಕಾರ್ಡ್ ಇಲ್ಲ, ಸುಮ್ಮನೆ ಬಿಲ್ ಹರಿದ್ಬಿಟ್ರು 10,000 ರೂಪಾಯಿ ಸರ್ಕಾರ ಕೊಡಬೇಕು ನಿಮಗೆ. ಯಾಕೆ ಆ ಥರ ಆಗ್ತಾಯಿದೆ? ಆಪಾದನೆ ಬರ್ತೀವಿ ಎಲ್ಲರೂ ಆ ಥರ ಆಗ್ತಾ ಇದೆ. ಆ ಥರ ಆಗಿರ್ಬೋದು, ಆದರೆ ಇಲ್ಲಿ ಎಂಥದ್ದು ಹಂಗೆ ಕಂಡು ಬಂದಿಲ್ಲ, ಆಗೋದಿಲ್ಲ ಸರ್. ಯಾಕಂದರೆ ಇಲ್ಲಿ ಜನ ಬರ್ತಾ ಇದ್ದಾರೆ. ಏನು ಇನ್ನೊಂದು ಮತ್ತೆ ಏನಂದ್ರೆ ನಮ್ಗೆ ರಾತ್ರಿ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ನಾವು ಬೆಳಿಗ್ಗೆ ಏನು ಮಾಡ್ತೀವಿ ಅಂದರೆ ತಿಂಡಿ ನಾವು ರೆಕಾರ್ಡ್ಸ್ ಪ್ರಕಾರ ರಾತ್ರಿ ಎಷ್ಟು ಊಟ ಕೊಡ್ತಾ ಇದ್ದೀವಿ ನಿಮ್ಮ ರೆಕಾರ್ಡ್? ನಮ್ಮ ರೆಕಾರ್ಡ್ ಪ್ರಕಾರ ಒಂದು 250 ಕೊಡ್ತಾ ಇದ್ದೀವಿ. 250 ಅರ್ಧಿರೋದು ಬಿಲ್ಲ? ಹ್ಞೂ ಸರ್, 250 ಅರ್ಧಿರೋದು. ಮಧ್ಯಾಹ್ನ ಒಂದು 650-ವರೆಗೂ ಕೊಟ್ಟಿದ್ದೀವಿ ನಾವು. ಬೆಳಿಗ್ಗೆ ಏನಂದ್ರೆ ನಾವು ಜಾಸ್ತಿ ಕೊಡ್ತೀವಿ. ಯಾಕಂದ್ರೆ ಮುಂದ್ಗಡೆ ಕಾಲೇಜ್ ಇರೋದು, ಟ್ಯೂಷನ್ ಸ್ಪೆಷಲ್ ಕ್ಲಾಸ್ ಇರುತ್ತೆ, ಅವ್ರು ಬರ್ತಾರ ಅಂತ ನಾವು ಏನು ಮಾಡ್ತೀವಿ, ಸಾಯಂಕಾಲ ನಾವು ಸ್ವಲ್ಪ ಕಮ್ಮಿ ಮಾಡ್ತೀವಿ. ಲೋಕಲ್ ಜನ ತಿನ್ಬೇಕು, ಇಲ್ಲ ಹಾಸ್ಪಿಟಲ್ ನೋಡ್ತಿರ್ಬಂಗ ಅಂತ. ಅದಕ್ಕೋಸ್ಕರ ನಾವು ತಿಂಡಿಯಿಂದ ಜಾಸ್ತಿ ಕೊಡ್ತೀವಿ ಸರ್, ಒಂದು 800-ವರೆಗೂ ಕೊಡ್ತೀವಿ. ತಿಂಡಿಗೆ ನಾವು ಲಿಮಿಟ್ ಮಾಡ್ಕೊಂಡಿಲ್ಲ, ಜನ ಬರ್ತಾ ಇದ್ರೆ ನಾವು ತಿಂಡಿಗೆ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ರಾತ್ರಿ ಊಟದ್ದು ಇರಲ್ಲ, ಯಾರು ಕತ್ಲು ಇರಲ್ಲ, ಹಂಗಲ್ಲ. ಕಾಲೇಜ್ ಹುಡುಗರು ಹಾಸ್ಪಿಟಲ್ ಎಲ್ಲ ಬರ್ತಾರೆ. ಬೆಳಿಗ್ಗೆ ಅವ್ರು ಬರೋದು ಸಂತೆ ಹೂವು ಮಾರ್ಕೆಟ್ನವ್ರು ಬರ್ತಾರೆ, ತಿರ್ಗಾ ತರಕಾರಿನವ್ರು ಬರ್ತಾರೆ, ಅವರೇ ಕಾಲೇಜ್ ಹುಡುಗರು ಬರ್ತಾರೆ. ಅದಕ್ಕೋಸ್ಕರ ನಾವು ಬೇಗನೂ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಸೇಲಿಂಗು ನಮ್ಗೆ ಅದೇ ಸರ್ ಇಂಪಾರ್ಟೆಂಟ್ ಮೇನ್. ಈಗ ಫುಡ್ ಕ್ವಾಲಿಟಿ ಇಲ್ಲದ್ದು ಫುಡ್ ಏನು ನಿಮ್ಮ ಸಮಸ್ಯೆ ಏನು? ಫುಡ್ ಯಾಕೆ ಕ್ವಾಲಿಟಿ ಬರ್ತಾ ಇಲ್ಲ, ಎಕ್ಸ್ಪೆಕ್ಟೆಡ್ ಥರ ಬರ್ತಾ ಇಲ್ಲ, ಏನು ನಿಮ್ಮ ಸಮಸ್ಯೆ ಏನು ಸರ್? ನಮ್ದು ಫುಡ್ ಕ್ವಾಲಿಟಿ ಐತಲ್ಲ ಸರ್. ಅಲ್ಲ, ಕ್ವಾಲಿಟಿ ಫುಡ್ ಅಂದ್ರೆ ಈಗ ನಿಮಗ ಮೆಟೀರಿಯಲ್ಸ್ ಕೊಡಿಸ್ತಾರಲ್ಲ, ಅದು ಯಾವ್ದು ಕ್ವಾಲಿಟಿ ಇಲ್ಲ ಸರ್. ಅಂದ್ರೆ ನಮ್ದು ಈಗ ನಾನು ಬೆಳಿಗ್ಗೆ ಕಲೆಕ್ಷನ್ ಆಗುತ್ತೆ, ಈಗ ಮಧ್ಯಾಹ್ನ ನಾನು ಹೋಗಿ ರೇಷನ್ ತರಬೇಕು. ಮಧ್ಯಾಹ್ನ ಕಲೆಕ್ಷನ್ ಅಂದ್ರೆ ನಾನು ಸಬ್ಸಿಡಿ ಅಮೌಂಟ್ ಯಾವಾಗ ಬರೋದು ನಿಮಗೆ ಸರ್? ನಮ್ಮ ಸಬ್ಸಿಡಿ ಅಮೌಂಟ್ ಪ್ರತಿ ತಿಂಗಳು ನಮಗೆ ಬರುತ್ತೆ ಸರ್. ಅದು ನಮಗೆ ಬರಲ್ಲ ಸರ್, ನಮಗೆ ತಲುಪಿಸೋ. ಅದು ನಮ್ಮ ಮ್ಯಾನೇಜರ್ಗೆ ಹೋಗಿ ತಲುಪಿಸ್ಬೇಕು ಅಲ್ಲಿ. ಈಗ ನೀವು 5 ರೂಪಾಯಿ 10 ರೂಪಾಯಿ ಇಲ್ಲಿಂದ ಕಲೆಕ್ಟ್ ಮಾಡಿದ್ರೆ ಅದರಲ್ಲೇ ಮ್ಯಾನೇಜ್ ಮಾಡೋದು, ಅದರಾಗೆ ಮ್ಯಾನೇಜ್. ಸಬ್ಸಿಡಿ ಅಮೌಂಟ್ ನಿಮಗೆ ಯಾವುದೇ ಕಾರಣಕ್ಕೂ ಬರಲ್ಲ ಸರ್. ಅವ್ರ ಕಡೆಯಿಂದ ಸಪ್ಲೈ ಮಾಡೋದು ನಿಮಗೆ, ಅದೊಂದು ಸಪ್ಲೈ ಮಾಡ್ತಾರೆ ಅಂಗಡಿಗಳಿಗೆ. ನೀವು ಇಲ್ಲಿ ಕಲೆಕ್ಷನ್ ಆಗೋ ದುಡ್ಡೇನೆ ಅಂಗಡಿಗೆ ಸಾಕ್ತಾ ದುಡ್ಡಿನಾಗೆ ನಾವೆಲ್ಲ ಇದು ಮಾಡ್ತೀವಿ ಸರ್. ಸಾಲನೂ ಆಗುತ್ತೆ ಸರ್ ನಮ್ಗೆ, ಸಾಲನೂ ನಾವೇ ಇದು ಮಾಡ್ಬೇಕು. ಕ್ಲಿಯರ್ ಮಾಡ್ತೀರಾ ಸರ್? ತಿಂಗಳಿಗಾದ್ರೂ ಕ್ಲಿಯರ್ ಮಾಡ್ತೀವಿ. ಇಲ್ಲ ಮ್ಯಾನೇಜರ್ ಕ್ಲಿಯರ್ ಮಾಡ್ತಾರಾ? ಇಲ್ಲ ಸರ್, ನಾವೇ ಕ್ಲಿಯರ್ ಮಾಡ್ಕೋಬೇಕು. ತಿಂಗಳಿಗೋಸ್ಕರ ನೀವೇ ಕ್ಲಿಯರ್ ಮಾಡಬೇಕು, ಮ್ಯಾನೇಜರ್ ಕ್ಲಿಯರ್ ಮಾಡಬೇಕು. ಇಲ್ಲ, ಒಂದು ವರ್ಷದಾದ್ರೆ ನನ್ಗೆ ಯಾವಾಗ ಸೇಲಿಂಗ್ ಜಾಸ್ತಿ ಆಗಿರುತ್ತೆ ಅವಾಗ ನಾನು ಕ್ಲಿಯರ್ ಮಾಡಬಹುದು. ಎಷ್ಟಾಗ್ಬೋದು ಸರ್ ನಿಮ್ಗೆ ತಿಂಗಳಿಗೆ ಬಿಲ್? ಒಂದು 4 ಲಕ್ಷ ಪಾಸ್ ಸರ್ ಆಗುತ್ತೆ ಸರ್. ಅಲ್ಲ, ಆ ಬಿಲ್ ಅಲ್ಲ, ಈ ರೇಷನ್ ಬಿಲ್ ಎಷ್ಟಾಗುತ್ತೆ ಸರ್? ರೇಷನ್ ಬಿಲ್ ನನಗೆ ಒಂದು 1,40,000 ಸರ್ ಆಗುತ್ತೆ ಸರ್. 1,40,000 ಆಗುತ್ತೆ ನಿಮಗೆ ಸರ್ಕಾರ ಕೊಡೋದು ಒಂದು ತಿಂಗಳಿಗೆ ಎಷ್ಟು? 4,70,000. 70,000. ಇದು ಎಲೆಕ್ಟ್ರಿಕ್ ಬಿಲ್ ಎಷ್ಟು ಬರುತ್ತೆ ಸರ್? ಒಂದು 10,000-15,000 ಬರುತ್ತೆ ಸರ್. ಮತ್ತೆ ಏನಕ್ಕೆ ಇವೆಲ್ಲ ಮೇಂಟೆನೆನ್ಸ್ ಮಾಡಿಸೋದು? ಇವು ಈ ಅನ್ವಾಂಟೆಡ್ ಥಿಂಗ್ಸ್, ಇವೆಲ್ಲ ರಿಪೇರಿ ಆಗದಾರು ಮಾಡಿಸ್ದಂಗೆ ಹಿಂಗೆ ಕಳಪೆ ನಿರ್ವಹಣೆ ಮಾಡ್ತಾ ಇರೋದಂತ ಸರ್ಕಾರ 4 ಲಕ್ಷ ಚಿಲ್ಲರೆ ಕೊಡುತ್ತೆ. ಆಮೇಲೆ ನಿಮಗೆ ಕಲೆಕ್ಷನ್ ಆಗುತ್ತೆ, ಅದರಲ್ಲಿ ಮ್ಯಾನೇಜ್ ಮಾಡ್ತೀರಾ. ಆಮೇಲೆ ಅದ್ರನ್ನೇ ನೀವೇನೆ ಮೇಂಟೈನ್ ಮಾಡ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ. ನಿಮ್ಗೆ ಸಂಬಳ ಎಷ್ಟು? ಸಂಬಳ ನಮಗೆ 10,000 ಕ್ಯಾಶ್. ಎಲ್ಲ ಟೋಟಲ್ ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಸರ್? ಸರ್ ಒಂದು 10 ಜನ ಇದ್ದಾರೆ ಸರ್. ಅಟೆಂಡೆನ್ಸ್ ಎಲ್ಲ ಯಾರು ಮೇಂಟೈನ್ ಮಾಡೋದು ಸರ್? ನಾವೇ ಮೇಂಟೈನ್ ಮಾಡೋದು ಸರ್. ನೀವೇ ಮೇಂಟೈನ್? ಹೆಂಗೆ ಅವ್ರಿಗೇನಾರ ಎಷ್ಟು ದಿನ ರಜಾ? ಏನು ಫೆಸಿಲಿಟಿ? ವೀಕ್ಲಿ ಒಂದು ವೀಕ್ ಆಫ್ ಇರುತ್ತೆ, ತಿಂಗಳಿಗೆ 4 ವೀಕ್ ಆಫ್ ಇರುತ್ತೆ ಸರ್. ನಿಮಗೆ ಫೆಸಿಲಿಟಿ ಏನು ಕೊಟ್ಟಿದ್ದಾರೆ ನಿಮ್ಮ ವರ್ಕರ್ಸ್ಗೆ? ಏನು ಫೆಸಿಲಿಟೀಸ್ ಸರ್? ಫೆಸಿಲಿಟೀಸ್ ಅಂದರೆ ಒಂದೇ ದಿವಸ ಎಲ್ಲರೂ ರಜಾ ತಾಳಂಗಿಲ್ಲ. ನಾವು ಇವಾಗ ನನ್ನ ಅವಶ್ಯಕತೆ ಇವತ್ತು ನಾನು ತೊಗೋಬೋದು, ನಾಳೆ ನಂದಾದ್ಮೇಲೆ ನೀವು ತೊಗೋಬೋದು, ಆ ಥರದ್ದು. ಆದರೆ ಒಂದೇ ದಿವಸ ಯಾರು ಇದು ಮಾಡೋಂಗಿಲ್ಲ, ಯಾಕಂದರೆ ನಮಗೆ ಯಾವುದೂ ರಜಾ ಇರಲ್ಲ ಇಲ್ಲಿ. ನಾವು ಡೈಲಿ ರೆಗ್ಯುಲರ್ ಊಟ ಕೊಡಬೇಕು, ಯಾವ್ದಾನ ಹಬ್ಬ ಬರಲಿ, ಸ್ಟ್ರೈಕ್ ಆಗಲಿ, ಏನಾನ ಆಗಲಿ, ನಾವು ಊಟ ಕೊಡಲೇಬೇಕು. ಊಟ ನಿಲ್ಸೋಕ್ಕೆ ಕಾರಣ ಇದೇ ಇಲ್ಲ, ನಾವು ಯಾವತ್ತೂ ಊಟ ನಿಲ್ಲಿಸ್ಬಾರ್ದು. ಅದಕ್ಕೋಸ್ಕರ ಯಾರಾದರೂ ಯಾರು ಇರಲೇಬೇಕು. ಇವತ್ತು ನಾನು ರಜೆ ಹಾಕಿದ್ರೆ ಬೇರೆ ಮ್ಯಾನೇಜ್ ಮಾಡ್ಕೊತಾರೆ, ಇಲ್ಲ ಅವ್ರು ಹಾಕೋರು ನಾನು ಮ್ಯಾನೇಜ್ ಮಾಡ್ಕೋಬೇಕು. ಸರ್ ನೋಡಿ, ಇವಾಗ ನಿಮ್ಮದು ಇಡ್ಲಿ ಇದು ಕುಕ್ಕರ್, ಇಡ್ಲಿ ಕುಕ್ಕರ್, ಇಡ್ಲಿ ಸ್ಟೀಮ್ ಕುಕ್ಕರು, ಬಾಯ್ಲರು, ಅದು ಕೆಟ್ಟೋಗಿದೆ, ಅದು ರೆಡಿ ಮಾಡಿಸಿಲ್ಲ. ಆಮೇಲೆ ಈ ಬಿಸಿನೀರಿಂದು ತೊಳೆಯೋದು ರೆಡಿ ಮಾಡಿಸಿಲ್ಲ. ಆಮೇಲೆ ಇವ್ರಿಗೆಲ್ಲ ವರ್ಕರ್ಸ್ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಈಗ ಅಡುಗೆ ಮಾಡೋರಿಗೆ ಸ್ವಚ್ಛತೆ, ಒಂದು ಯೂನಿಫಾರ್ಮ್ ಆಗಲಿ, ಒಂದು ಡ್ರೆಸ್ ಆಗಲಿ, ಒಂದು ಯೂನಿಫಾರ್ಮ್ ಕೊಟ್ಟಿದ್ದೀವಿ. ಏಫ್ರಾನ್ ಕೊಟ್ಟಿದ್ರೆ? ಆಮೇಲೆ ತೊಳೆಯೋರ್ಗೆ ಏನು ಸರ್? ಅವ್ರಿಗೂ ಏಫ್ರಾಮ್ ಕೊಟ್ಟಿದ್ದೀವಿ, ಹ್ಯಾಂಡ್ ಗ್ಲೋಸ್ ಕೊಟ್ಟಿದ್ದೀವಿ. ಹ್ಯಾಂಡ್ ಗ್ಲೋಸ್ ರೆಗ್ಯುಲರ್ ಆಗಿ ಕೊಡ್ತೀರಾ ಅದೇ ಯೂಸ್ ಮಾಡಿ? ಇಲ್ಲ ಸರ್, ರೆಗ್ಯುಲರ್ ಆಗಿ ಅವತ್ತಿಂದ ಒಂದು ಕೊಡ್ತೀವಿ ಸರ್. ತಿರ್ಗಾ ಏನಾದ್ರು ಕೊಟ್ಟಿರೋದು ಅರ್ಧೋತು ಅಂದ್ರೆ ಮಧ್ಯಾಹ್ನ ತಿರ್ಗಿ ಅದು ಚೇಂಜ್ ಮಾಡ್ಕೊಡ್ತೀವಿ ಸರ್. ಯಾಕಂದ್ರೆ ನಾವು ಮಾಡೋದು ಯೂಸ್ ಸೋಪಾಯಲ್ಲಿ, ಸೋಪಾಯಲ್ಲಿಂದ ಅವ್ರಿಗೆ ಏನೋ ತೊಂದರೆ ಆಗ್ಬಿಡ್ತಾ ಅಂತ ನಾವು ಹ್ಯಾಂಡ್ ಗ್ಲೋಸ್ ಕೊಡ್ತೀವಿ ಸರ್.
ಸೋಫಾ ಎಲ್ಲಿ ಯೂಸ್ ಮಾಡೋದು? ಸೋಫಾ ಎಲ್ಲಿ ಯಾರು ಕಳ್ಸೋದು ಸರ್? ಅವರ ನಮ್ಮ ಕಂಪ್ನಿ ಕಡೆಯಿಂದ ಬರೋ ಸರ್. ಹೇಳೇ ಸರ್ ಇಲ್ಲ ಸೋಫಾ ಎಲ್ಲಿ ಚೆನ್ನಾಗಿದೆ ಸರ್ ಕ್ವಾಲಿಟಿ? ಸರ್ ಸೋಫಾ ಚೆನ್ನಾಗಿತ್ತು ಸರ್, ಕ್ವಾಲಿಟಿ ಕ್ವಾಲಿಟಿ ಚೆನ್ನಾಗಿದೆ ಸರ್. ಲಜ್ಜೆಗೆಟ್ಟ ನಗರಸಭೆ ಅಧಿಕಾರಿಗಳೇ, ಪ್ರತಿ ತಿಂಗಳು ಟೆಂಡರ್ದಾರನಿಗೆ ಬಿಲ್ ಮಾಡಿಸಿಕೊಡುವುದರಲ್ಲಿ ತೋರಿಸುವ ಕಾಳಜಿ ಕ್ಯಾಂಟೀನ್ ನಿರ್ವಹಣೆ ಬಗ್ಗೆ ಏಕೆ ತೋರುತ್ತಿಲ್ಲ? ಪ್ರತಿದಿನ ಬೇಕಾಗುವ ದಿನಸಿ ಹಾಗೂ ತರಕಾರಿಯನ್ನು ನಾವು ಜನರಿಂದ ಪಡೆದ ಹಣದಿಂದಲೇ ನಿರ್ವಹಿಸಬೇಕಾಗಿದೆ ಎಂದು ನಿರ್ವಹಣಾಧಿಕಾರಿ ತನ್ನ ಅಳಲನ್ನು ತೋಡಿಕೊಂಡರು. ನಗರಸಭೆ ಅಧಿಕಾರಿಗಳೇ, ನೀವು ಸರ್ಕಾರದ ಯೋಜನೆಗಳ ನಿರ್ವಹಣೆ ಮರೆತರೆ ಬಡವರ ಪಾಡೇನು? ಶಿರಾ ತಾಲೂಕು ಬುಕ್ಕಾಪಟ್ಟಣದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು. ಯುವಕರು ರಕ್ತದಾನದಲ್ಲಿ ಪಾಲ್ಗೊಂಡಿರುವುದು ತುಂಬಾ ಸಂತಸದ ವಿಷಯವಾಗಿದೆ. ರಕ್ತದಾನದಿಂದ ಬೇರೆಯವರ ಜೀವ ಉಳಿಸುವುದರ ಜೊತೆಗೆ ರಕ್ತದಾನ ಮಾಡುವವರ ಆರೋಗ್ಯ ಕೂಡ ವೃದ್ಧಿಸುತ್ತದೆ ಎಂದು ಶಿರಾ ತಾಲೂಕು ಬುಕ್ಕಾಪಟ್ಟಣದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಉದ್ಘಾಟಿಸಿದ ಶಿರಾ ತಹಶೀಲ್ದಾರ್ ನಹೀದ ಜಂಜಂ ತಿಳಿಸಿದರು. ಅವರು ಸ್ವಲ್ಪ ಐರನ್ ಕಂಟೆಂಟ್ ಜಾಸ್ತಿ ತಗೊಳ್ಳೋದಾಗಿರಲಿ, ಸಪ್ಲಿಮೆಂಟ್ಸ್ ತಗೊಂಡು ಇದು ಮಾಡ್ಕೊಳ್ಳಿ. ಒಂದು ಸಂತೋಷದ ಸುದ್ದಿ ಏನು ಅಂತಂದ್ರೆ, ಇಲ್ಲಿ ಯೂತ್ಸ್ ಬಂದಿರೋ ಯೂತ್ಸ್ ಡಿಗ್ರಿ, ಯಾಕಂದ್ರೆ ಇದು ರಕ್ತದಾನ, ನೀವು ಒಬ್ರು ಜನಗಳು ಜೀವ ಮಾತ್ರ ಉಳಿಸ್ತಿಲ್ಲ, ನಿಮ್ ಜೀವನ ನೀವು ಇದು ಮಾಡ್ತಾ ಇದ್ದೀರಿ, ನಿಮ್ ಆರೋಗ್ಯಕರ ಬೆಳವಣಿಗೆಗೂ ಇದು ಇದಾಗುತ್ತೆ. ಯಾಕಂದ್ರೆ ನಿಮ್ ಬ್ಲಡ್ ಪ್ಯೂರಿಫೈ ಆಗುತ್ತೆ, ರಕ್ತ ಶುದ್ಧೀಕರಣನೂ ಆಗುತ್ತೆ. ಅದಕ್ಕೋಸ್ಕರ ಈ ಶಿಬಿರ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ. ಶಿಬಿರದಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಶಿಕ್ಷಕರು, ವಿವಿಧ ಸಂಘಗಳ ಯುವಕರು, ಕಾರ್ಮಿಕರು, ಆಟೋ ಚಾಲಕರು, ಗ್ರಾಮಸ್ಥರು ಸೇರಿ ಒಟ್ಟು 111 ಜನರು ರಕ್ತದಾನ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ಶಾಸಕರಾದ ಜೆಸಿ ಮಾಧುಸ್ವಾಮಿ, ತಹಶೀಲ್ದಾರ್ ನಹೀದ ಜಂಜಂ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಯಪ್ರಕಾಶ್, ಪ್ರಾಂಶುಪಾಲರಾದ ಭಾನುಪ್ರಕಾಶ್, ಡಾಕ್ಟರ್ ಮಾಲತಿ, ರಕ್ತನಿಧಿ ಕೇಂದ್ರದ ಅಧಿಕಾರಿ ಡಾಕ್ಟರ್ ವೀಣಾ, ಡಾಕ್ಟರ್ ಸಿದ್ದೇಶ್ ಮುಂತಾದವರು ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.